ಅದೇ ಚಿತ್ರನ ಅದೇ ಪುಳಿಯೋಗರೆ ಅದೇ ಅವಲಕ್ಕಿಯನ್ನ ತಿಂದು ತಿಂದು ಬೇಜಾರಾಗಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಏನಪ್ಪ ಇದು ಅಂತ ಯೋಚನೆ ಮಾಡ್ತಿದೀರಾ ವಾಂಗಿ ಬಾತ್ ತುಂಬಾನೇ ಸಿಂಪಲ್ ಟೇಸ್ಟಿ ಆಗಿರುತ್ತೆ ಈ ವಾಂಗಿ ಬಾತನ್ನ ಗೊಜ್ಜನ್ನ ಮಾಡ್ಕೊಂಡು ಆನಂತರ ಕಲಸುವಂತ ವಾಡಿಕೆ ಪದ್ಧತಿನೇ ಇಲ್ಲ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಮಾಡುವಂತ ಒಂದು ರೆಸಿಪಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲು ನಾನು ಇಲ್ಲಿ ಸಾಸಿವೆಯನ್ನ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಆನಂತರ ಗೋಡಂಬಿ ಒಂದು 10 ರಿಂದ 15 ಸುಮಾರು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ನಂತರ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಆನಂತರ ಬ್ಯಾಡಿಗೆ ಮೆಣಸಿನಕಾಯಿ 1/3 ಕರಿಬೇವು ಸ್ವಲ್ಪ 2 ಪೀಸ್ ನಷ್ಟು ಚಕ್ಕೆ 3 ಲವಂಗ 1 ಸ್ಟಾರ್ ಹೂ 2 ಮೊರಾಟ್ ಮೊಗ್ಗು ಇದಿಷ್ಟು ಬೇಕಾಗುತ್ತೆ ಅದಲ್ಲದೆ ಸುಮಾರು ವಾಂಗಿಬಾತ್ ಪೌಡರ್ ಬೇಕಾಗುತ್ತೆ ಸ್ವಲ್ಪ ಬಟಾಣಿ ಫ್ರೆಶ್ ಬಟಾಣಿ ಇದ್ದರೆ ತುಂಬಾನೇ ಒಳ್ಳೆಯದು ಒಂದು 1/2 ಕೆಜಿ ಅಷ್ಟು ಬದನೆಕಾಯಿಯನ್ನ ತೊಳೆದು ಈ ರೀತಿ ನೀಟಾಗಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದಲ್ಲದೆ ದಪ್ಪ ಗಾತ್ರದ 2 ಈರುಳ್ಳಿ ಅದಲ್ಲದೆ ಸುಮಾರು ಒಂದು 300 ಗ್ರಾಂ ನಷ್ಟು ಅಕ್ಕಿ ಬೇಕಾಗುತ್ತೆ ಒಂದು 2 ರಿಂದ 3 ಟೊಮ್ಯಾಟೋ ಯಾವ ರೀತಿ ಮಾಡೋದು ನೋಡೋಣ ಮೊದಲು ಒಂದು ಕುಕ್ಕರ್ ಅನ್ನು ಇಟ್ಟು ಆ ಕುಕ್ಕರ್ ಗೆ ಸುಮಾರು 3 ರಿಂದ 4 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ ಎಣ್ಣೆ ಕಾಯ್ತಿದ್ದಾಗೇನೆ ಸಾಸಿವೆಯನ್ನ ಹಾಕೊಳ್ಳೋಣ ಸಾಸಿವೆ ಚಿಟಪಟ ಅಂತಿದ್ದಾಗೇನೆ ಲವಂಗ ಆನಂತರ ಸ್ಟಾರ್ ಹೂ ಮರಾಟ್ ಮೊಗ್ಗು ಇದೆಲ್ಲವನ್ನು ಹಾಕೊಂಡು 2 ಪೀಸ್ ಚಕ್ಕೆಯನ್ನು ಹಾಕೊಳ್ಳೋಣ ನೋಡಿ ಇದು ಹಾಕಿದ ನಂತರ ಸ್ವಲ್ಪ ದೂರ ಇರಿ ಯಾಕಂದ್ರೆ ಪಟಪಟ ಅಂತ ಕರಿಬೇವು ಸಿಡಿದ ತಕ್ಷಣ ಆರ್ ಬಿಡುತ್ತೆ ಹಾಗಾಗಿ ಆನಂತರ ಇದಕ್ಕೆ ಕಡಲೆ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಡಲೆ ಬೀಜ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಯ್ತಾ ಕಡಲೆ ಬೀಜ ಹಾಕಿದ ನಂತರ ಈಗ ಇದಕ್ಕೆ ಕಡಲೆ ಬೇಳೆ ಆನಂತರ ಈ ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದೀನಿ ನಿಮಗೆ ಜಾಸ್ತಿ ಬೇಕಾದರೂ ಹಾಕೊಳ್ಳಿ ಸ್ನೇಹಿತರೆ ಏನು ತೊಂದರೆ ಇಲ್ಲ ಆಯ್ತಾ ಈಗ ಇದಕ್ಕೆನೇ ಗೋಡಂಬಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಎಸ್ ಈಗ ನೋಡಿ ಆನಂತರ ನಾನು ಏನು ಮಾಡ್ತೀನಿ ಮುರಿದಿರುವಂತ ಒಂದು 2-3 ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿಬಿಟ್ಟು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ನೋಡ್ತಿದ್ದಾಗೇನೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಈವನ್ ನೀವು ಈ ಕಡಲೆ ಬೀಜನ ಈ ಈರುಳ್ಳಿ ಹಾಕಿದ ನಂತರ ಕೂಡ ಹಾಕೋಬಹುದು ಬಟ್ ಆದರೆ ಏನಪ್ಪ ಅಂದರೆ ಸ್ವಲ್ಪ ಬೇಯೋದು ಲೇಟ್ ಆಗಿಬಿಡುತ್ತೆ ಹಾಗಾಗಿ ಮುಂಚೆನೇ ನಾನು ಫ್ರೈ ಮಾಡಿದ್ದೀನಿ ಆನಂತರ ಶೇಕಡ 50 ಭಾಗದಷ್ಟು ಬೆಂದ ನಂತರ ನಾನು ಇಲ್ಲಿ ಹಸಿ ಬಟಾಣಿ ಆನಂತರ ಈ ಬದನೆಕಾಯಿ ನೋಡಿ ಈ ಬದನೆಕಾಯಿ ಹಾಕಿದ ನಂತರ ನೀವೇನು ಮಾಡಬೇಕು ಇಮಿಡಿಯೇಟ್ ಉಪ್ಪನ್ನು ಹಾಕಿ ಚೆನ್ನಾಗಿದನ್ನು ಎಣ್ಣೆಯಲ್ಲಿ ಉರಿಬೇಕು ಇಲ್ಲಪ್ಪ ಅಂದರೆ ಅದೊಂಥರ ಗದ್ರ ಗದ್ರ ಬಂದುಬಿಡುತ್ತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಉರ್ಕೊಳ್ಳಿ ಸುಮಾರು ಒಂದು 5-6 ನಿಮಿಷನಾದರೂ ಟೈಮ್ ತೆಗೆದುಕೊಂಡು ಉರ್ಕೊಳ್ಳಿ ಈ ಬದನೆಕಾಯಿ ಫ್ರೈ ಮಾಡಬೇಕಾದ್ರೆ ನೀವೇನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಅನ್ನೋ ಅಗತ್ಯತೆ ಇಲ್ಲ ಹೈ ಫ್ಲೇಮಲ್ಲೇ ಇಟ್ಟು ನೀವು ಮಾಡಿದ್ರು ಕೂಡ ಆಯ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದೆರಡು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೋನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಈಗ ಆಲ್ರೆಡಿ ನಾನು ವಾಂಗಿಬಾತ್ ಪೌಡರನ್ನು ನಾನು ಮಾಡಿದ್ದೆ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆಯಿತಾ ಈಗ ಇದಕ್ಕೆ ಸುಮಾರು ಸ್ವಲ್ಪ ಒಂದು 2 ಆನಂತರ 3 ಟೀಸ್ಪೂನ್ನಷ್ಟು ವಾಂಗಿಬಾತ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೊಂಡ್ರಾಯ್ತು ಬಟ್ ಕಂಪಲ್ಸರಿಯಾಗಿ 3 ಟೀಸ್ಪೂನ್ ಬೇಕಾಗುತ್ತೆ ಆಯಿತಾ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಆನಂತರ ಹಾಕ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ನಂಗೆ ಇನ್ನು ಸ್ವಲ್ಪ ಬೇಕು ಅಂತ ಅನ್ನಿಸ್ತಿದೆ ಈಗ ಇದಕ್ಕೆ ಸ್ವಲ್ಪ ಇನ್ನೊಂದು 2 ಟೀಸ್ಪೂನ್ನಷ್ಟು ವಾಂಗಿಬಾತ್ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಈಗ ನೋಡಿ ಈ ಗೊಜ್ಜಿಗೆ ಮಸಾಲೆ ಸಂಪೂರ್ಣವಾಗಿ ಬೆರ್ತಿದೆ ಅನ್ನೋ ರೀತಿ ಫೀಲ್ ಆಗಬೇಕು ಆ ರೀತಿ ಫೀಲ್ ಆಗ್ತಿದೆ ಅಂದರೆ ಕರೆಕ್ಟಾಗಿದೆ ಅಂಥೇಳಿ ಈಗ ಇದಕ್ಕೆ ನೋಡಿಕೊಂಡು ಕರೆಕ್ಟಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರನ್ನು ಹಾಗೆ ಹಾಕ್ಕೊಳ್ತೀನಿ ಆಯಿತಾ ಈಗ 2 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ನಿಮಗೆ ತಿರುಗಿಸ್ತಾ ಇದ್ರೇ ಗೊತ್ತಾಗುತ್ತೆ ಮಸಾಲೆ ಬೇಕಾ ಬೇಡವಾ ಅಂತ ಈಗ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ತೀನಿ ಇದು ಸುಮಾರು ನಾನು ಹೇಳ್ದಂಗೆ 300 ಗ್ರಾಮ್ನಷ್ಟು ಅಕ್ಕಿ ಇದೆ ನೀವನ್ನು ನೀವು ಜಾಸ್ತಿ ಬೇಕಾದರೂ ಕೂಡ ಹಾಕ್ಕೋಬೋದು ತೊಂದರೆ ಇಲ್ಲ ಸೊ ದೊಡ್ಡ ಗ್ಲಾಸಲ್ಲಿ ಅಳತೆ ಮಾಡಿರೋದ್ರಿಂದ 300 ಗ್ರಾಮ್ನಷ್ಟು ನಿಮಗೆ ಸಿಗುತ್ತೆ ಈಗ ಈ ರೀತಿ ಅಕ್ಕಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಈ ಟೈಮ್ನಲ್ಲಿ ನಿಮಗೆ ನೋಡ್ಕೊಳ್ಳಿ ಹುಳಿ ಏನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಬೇಕಂದರೆ ಒಂದೆರಡು ಟೊಮ್ಯಾಟೊ ಕುಯ್ದಾಕೊಂಡ್ರೂ ಕೂಡ ನಡೆಯುತ್ತೆ ಬಟ್ ಟೇಸ್ಟ್ ಹೇಳ್ತೀನಲ್ಲ ಸೂಪರಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯ್ತು ಈ ರೆಸಿಪಿ ಈ ಟೈಮ್ನಲ್ಲಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಖಾರ ಬೇಕಾದರೆ ಖಾರ ಕೂಡ ಹಾಕ್ಕೋಬೋದು ತೊಂದರೆ ಇಲ್ಲ ಎಸ್ ಈಗ ನಾನೇನು ಮಾಡ್ತೀನಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 1 ವಿಶಿಲನ್ನು ತೆಗೆದುಕೊಂಡು ಕಡಿಮೆ ಊರಿನಲ್ಲಿ ಒಂದು 5 ನಿಮಿಷ ಇಟ್ಬಿಡ್ತೀನಿ ಈಗಾಗಿದೆ ಓಪನ್ ಮಾಡೋಣ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ ಕಲರ್ಫುಲ್ಲಾಗಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ ಖಂಡಿತ ನಿಮ್ಮ ಮನೇಲಿ ಎಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸೊಗಸಾಗಿರುತ್ತೆ ಈ ರೆಸಿಪಿ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ
ಈ ರೆಸಿಪಿ ಇಂಥವ್ರಿಗೆ ಇಷ್ಟ ಆಗಲ್ಲ ಅನ್ನೋ ಹಾಗಿಲ್ಲ, ಹಂಗಿರುತ್ತೆ. ಮತ್ತು ಕಲಸೋಂದು ಗೋಜು ಕೂಡ ಇರಲ್ಲ, ಇನ್ಸ್ಟೆಂಟಾಗಿ ರೆಡಿಯಾಗುತ್ತೆ ಫಟಾಫಟ್ ಅಂತ. ಸುಮಾರು ಒಂದು 10 ನಿಮಿಷ ಟೈಮ್ ತೆಗೆದುಕೊಳ್ಳುತ್ತಪ್ಪ ಹಾರ್ಡ್ಲಿ. ಸೊ ನೋಡಿದ್ರಿಲ್ವಾ, ಇವತ್ತು ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನೀವು ಇನ್ ಕೇಸ್ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.